ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ದರ್ಶನವನ್ನು ಪಡೆಯೋಕ್ಕೆ ಸಂಜೆ 7 ಗಂಟೆಯವರೆಗೂ ಮಾತ್ರ ಅವಕಾಶ ಇದೆ. ಆಮೇಲೆ ಇರಲ್ವಾ ಅಂತಂದರೆ ನಾಳೆಗೆ ಇರಲ್ಲ, ನಾಡಿದ್ದಿಂದ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಟ್ ಇವತ್ತಿಗೆ ಮಾತ್ರ ಸಂಜೆ 7 ಗಂಟೆಯವರೆಗೂ ಮಾತ್ರ ಅವಕಾಶ. ಸಂಜೆ 6 ಗಂಟೆಗೆ ಇದ್ದಿದ್ದನ್ನು 7 ಗಂಟೆವರೆಗೂ ಅದನ್ನು ವಿಸ್ತರಿಸಿಕೊಟ್ಟಿದ್ದಾರೆ. 1 ಗಂಟೆ ಹೆಚ್ಚುವರಿ ದರ್ಶನಕ್ಕೆ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಸಪ್ಪು ಸಮಾಧಿ ದರ್ಶನದ ಸಮಯವನ್ನು ವಿಸ್ತರಿಸಿದ್ದಾರೆ. ಇವತ್ತಿಗೆ 10ನೇ ದಿನ, ಹಾಗಾಗಿ ನಾಳೆ 11ನೇ ದಿನ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಇವತ್ತಿನಿಂದ ಉಳಿದಂಥ ತಯಾರಿಯನ್ನು ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ ಅದನ್ನು 7 ಗಂಟೆಗೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ. 6 ಗಂಟೆಗೆ ಅಂತ ಅನ್ಕೊಂಡಿದ್ರು, ಬಟ್ ಈಗ 7 ಗಂಟೆ 1 ಗಂಟೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ ಇವತ್ತಿಗೆ 10ನೇ ದಿನ, ಆದರೂ ಕೂಡ ಅಭಿಮಾನಿಗಳ ಸಾಗರವೇ ಇವರ ಒಂದು ಸಮಾಧಿಯನ್ನು ನೋಡಲಿಕ್ಕೂ ಕೂಡ ಹರಿದು ಬರ್ತಾ ಇದೆ. ನಾನಿವತ್ತು ಕಂಠೀರವ ಸ್ಟುಡಿಯೋ ಬಳಿ ಇದ್ದೇನೆ. ನೋಡಬಹುದಾಗಿದೆ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಜನ ಜಾತ್ರೆಯ ರೀತಿಯಲ್ಲಿ ಬರ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೂ ಕೂಡ ಜನ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ 20,000ಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಪುನೀತ್ ಅವರ ಅಗಲಿಕೆಯ ನೋವನ್ನು ಯಾವ ರೀತಿ ವ್ಯಕ್ತಪಡಿಸ್ತೀರಾ? ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಮೇಡಮ್. ಏನಂದ್ರೆ ತುಂಬಾ ಬೇಜಾರು. ಇದು ಒಂಥರ ನಮಗೆ ಏನಾಗಿದೆ ಅಂದ್ರೆ ನಿಜವಾಗ್ಲೂ ಇದು ಈ ತರ ಆಗಿದೆಯಾ ಅಂತ ಆ ತರ ಅನ್ಸ್ಬಿಟ್ಟಿದೆ. ಮನೇಲಿ ಹೆಂಗೆ ಬೇರೆ ಹೆಂಗೆ ನಮ್ಮ ಫ್ಯಾಮಿಲಿಲಿ ಆದ್ರೆ ಯಾವ ಥರ ನಾವು ಇರ್ತೀವೋ ದುಃಖದಲ್ಲಿ, ಆ ಥರ ದುಃಖದಲ್ಲಿ ಇದ್ದೀವಿ. ಹಬ್ಬ ಕೂಡ ನಾವು ಸಿಂಪಲ್ ಆಗೇ ಮಾಡಿದ್ವಿ. ತುಂಬಾ ಬೇಜಾರಾಗ್ತಾ ಇದೆ, ಇನ್ನು ನಂಬಕ್ಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರು ಅಂದ್ರೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಮೇಡಮ್. ಇವಾಗ ಅವರು ಒಂದು ಕಣ್ಣುಗಳನ್ನ ಕೂಡ ದಾನ ಮಾಡಿದ್ರು, ಅದು ಎಷ್ಟು ಮಟ್ಟಿಗೆ ಪ್ರೇರೇಪಣೆ ಆಗಿದೆ? ನನ್ನ ಪ್ರಕಾರ ಬರೀ ಕಣ್ಣೇ ಅಲ್ಲ, ಎಲ್ಲ ಪಾರ್ಟ್ಸ್ನು ಮಾಡ್ಬೇಕಂತ ನನ್ಗೆ ಒಂದು ಇದು. ಯಾಕಂದ್ರೆ ನಾವು ಮನುಷ್ಯರು ಇದ್ದಾಗ ಏನ್ ಮಾಡ್ತೀವ ಇಲ್ಲೋ ಗೊತ್ತಿಲ್ಲ, ಅಟ್ ಲೀಸ್ಟ್ ಹತ್ ಮೇಲೆ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕು ಅಂತ ನನ್ನ ಇದು ಮೇಡಮ್. ಯಾವ್ರಿಂದ ಬಂದ್ ಅಂತ ಹೇಳಿ? ನಾವು ರಾಯಚೂರು ರಾಯಚೂರು ಡಿಸ್ಟ್ರಿಕ್ಟ್. ದರ್ಶನ ಮಾಡಕ್ ಬಂದ್ರೆ ಏನಂತ ರಾಜ್ಕುಮಾರ್ ಅಭಿಮಾನಿ ಅವ್ರು ಕಟ್ಟ ಅಭಿಮಾನ ನಾವೆಲ್ಲ, ಅವ್ರು ಕುಡಿ ಅಂದ್ರೆ ನೋಡಿ ಅಭಿಮಾನ ಪುಟ್ತಾ ಇದೆ. ಇವಾಗ ಕೂಡ ನಾವು ಕಟ್ಟ ಅಭಿಮಾನಿಗಳು ಅವ್ರ ರಾಜ್ಕುಮಾರ್ ಅವ್ರ ಫ್ಯಾನ್ ಎಲ್ಲ. ಸೊ ಹಿಂಗಾಗಿ ಅವ್ರು ಕೂಡ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ದಾರೆ. ಅಪ್ಪ ನೋಡಕ್ ಬಂದಿವ್ರಿ ನಾವು, ಅಂತ ಮಗನ್ ಕಳ್ಕೊಂಡು ನಾವೆಲ್ಲ ಅನಾಥ ಆಗ್ಬಿಟ್ಟಿದೀವಿ. ಅಪ್ಪ ಅಂದ್ರೆ ಎಷ್ಟು ಇಷ್ಟ ನಿನಗೆ? ತುಂಬಾ ಇಷ್ಟ. ಫಿಲಮ್ಸ್ ಜಾಸ್ತಿ ನೋಡಿದೀನಿ. ಅವರು ಬರ್ತಡೆಗೆ ಬರ್ಬೇಕಾಗಿತ್ತು ಆದ್ರೆ ಆಗ್ಲಿಲ್ಲ. ಅನೇಕ ಜನ ಕೂಡ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ, ನಾವು ದಾವಣಗೆರೆಯಿಂದ ಬಂದಿದ್ದೇವೆ, ಗುಲ್ಬರ್ಗದಿಂದ ಬಂದಿದ್ದೇವೆ, ರಾಯಚೂರಿನಿಂದ ಬಂದಿದ್ದೇವೆ, ಹೀಗೆ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳೋದು ಅಂದ್ರೆ ನಾವೆಲ್ಲರೂ ಕೂಡ ಅಪ್ಪನ ಮಿಸ್ ಮಾಡ್ಕೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಪ್ರೀತಿಯ ಅಪ್ಪು ನಮ್ಮನ್ನ ಅಗಲಿ ಇವತ್ತಿಗೆ 10 ದಿನ. ಅಪ್ಪು ಅಗಲಿಕೆ ನೋವಿನಿಂದ ಅಭಿಮಾನಿಗಳಿರ್ಬೋದು, ನಾಡಿನ ಜನ ಇರ್ಬೋದು, ಹೊರ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಪ್ಪು ಸಮಾಧಿಯ ದರ್ಶನ ಮಾಡಲಿಕ್ಕೆ ಅಂತ ಸಾರ್ವಜನಿಕರ ದಂಡೆ ಕಂಠೀರವ ಸ್ಟುಡಿಯೋಗೆ ಹರಿದು ಬರ್ತಾ ಇದೆ. ನಾನೀಗ ಪ್ರೆಸೆಂಟ್ ಕಂಠೀರವ ಸ್ಟುಡಿಯೋದಲ್ಲಿದ್ದೀನಿ. ಕಂಠೀರವ ಸ್ಟುಡಿಯೋದ ದೃಶ್ಯಾವಳಿಯನ್ನು ನೋಡ್ಬೋದು. ಸಾಲುಗಟ್ಟಿ ಆ ದರ್ಶನವನ್ನು ಮಾಡಲು ಬರ್ತಾ ಇರತಕ್ಕಂಥದ್ದು, ದರ್ಶನವನ್ನು ಮಾಡಿಕೊಂಡು ಬರ್ತಾ ಇರುವಂಥ ಅಭಿಮಾನಿಗಳ ಸಂಖ್ಯೆ ಜಾಸ್ತಿನೇ ಇರತಕ್ಕಂಥದ್ದು. ಒಬ್ಬ ಫ್ಯಾಮಿಲಿ ಸ್ಟಾರ್ ಅಂದರೆ ಜನರಿಗೆ ಇಷ್ಟೊಂದು ಹತ್ತಿರವಾದಂಥ ಸ್ಟಾರ್ ಅಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಗಲಿಕೆಯ ನೋವಿನಲ್ಲಿ ಜನ ಇರುವಂಥದ್ದು ದರ್ಶನ ಮಾಡಿಕೊಂಡು ಹೋಗ್ತಾ ತೆರಳ್ತಾ ಇರತಕ್ಕಂಥ ದೃಶ್ಯಗಳೇ ನಮಗೆ ಸಿಗ್ತಾ ಹೋಗ್ತದೆ. ಇವತ್ತು ಭಾನುವಾರ ಬೇರೆ, ಸಾವಿರಾರು ಜನ ಇವತ್ತು ಕಂಠೀರವ ಸ್ಟುಡಿಯೋಗೆ ಭೇಟಿ ಕೊಟ್ಟಿದ್ದಾರೆ. ಪ್ರೀತಿಯ ಅಭಿಮಾನಿಗಳನ್ನು ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೇಡಮ್ ನಮಸ್ತೆ. ತಾವು ಎಲ್ಲಿಂದ ಬಂದಿದ್ರಿ? ಏನು ಮೇಡಮ್? ಚಿಕ್ಕಬಿದರಕಲ್ಲು. ಮೇಡಮ್ ಅಪ್ಪು ಅಂದರೆ ತಮಗೆ ಎಷ್ಟು ಇಷ್ಟ ಮೇಡಮ್? ಅಲ್ಲಿಂದ ಬಂದಿದ್ರೆ ನೋಡಲಿಕ್ಕೆ ಅಂತ? ಹ್ಞೂ, ಕೆಲಸ ಇದ್ರು ರಜಾ ಹಾಕಿ ಬಂದಿದ್ದು ನೋಡಕ್ಕೆ ತುಂಬ ಇಷ್ಟ. ಅದಕ್ಕೇನೆ ಕೆಲಸ ರಜಾ ಹಾಕಿ ಬಂದಿರೋದು ನೋಡಕ್ಕೆ. ಗಂಡು ಕರ್ಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದ್ವಿ. ಇನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ತಾವು ಅಪ್ಪು ಸಿನಿಮಾಗಳ ನೋಡ್ತಾ ಇದ್ರ, ಎಷ್ಟು ಇಷ್ಟ ಅಪ್ಪು ಅಂದ್ರೆ? ತುಂಬಾ ನಮ್ ಫ್ಯಾನ್ ಅಂದ್ರೆ ನಾವು ಫ್ಯಾನ್. ನೀವು ಯಾವಾಗ್ಲೂ ಸತ್ತಿರ್ಬೋದು, ಆದ್ರೆ ಅಭಿಮಾನಿಗಳ ಮನಸ್ಸಲ್ಲಿ ಯಾವಾಗ್ಲೂ ಜೀವಂತವಾಗಿರ್ತೀರ ಅಪ್ಪು ಸರ್, ವಿ ಮಿಸ್ ಯು. ತಾವು ಎಲ್ಲಿಂದ ನಮ್ಮ ಬಂದಿರೋದು? ಎಷ್ಟು ದಿನ ಅಲ್ಲಿಂದನೇ ಬಂದಿದ್ದೀರ? ಏನು ಪರವಾಗಿಲ್ಲ, ಮಾತಾಡಿ ಮಾತಾಡಿ. ಅವ್ರಿದ್ದಾಗ ಅವ್ರು ನೋಡಕ್ಕಾಗ್ಲಿಲ್ಲ ಸರ್, ಇವಾಗ ಅವ್ರು ನಮ್ ಜೊತೆಗಿಲ್ಲ, ತುಂಬಾ ದುಃಖ ಆಗುತ್ತೆ. ವಿ ಆಲ್ವೇಸ್ ಲವ್ ಯು ಸರ್, ಮಿಸ್ ಯು ಸೋ ಮಚ್. ಆಗ ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ದರ್ಶನಕ್ಕೆ ಇಟ್ಟಾಗ ಬಂದಿದ್ರ? ಅವಾಗ ಏನಾದ್ರೂ ದರ್ಶನ ಮಾಡ್ಕೊಂಡಿದ್ರ? ಇಲ್ಲ ಸರ್, ಆಗ್ಲಿಲ್ಲ ಬರಕ್ಕೆ. ಇವಾಗ ಬಂದಿದ್ದೀವಿ ಸರ್, ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಮತ್ತೆ ನಮ್ಮ ಕಡೆಯಿಂದ ತುಂಬಾ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ತಾವು ಎಲ್ಲಿಂದ ಮೇಡಮ್ ಬಂದಿರೋದು? ನಾವು ಜೆಪಿ ನಗರ ಕೊತ್ನೂರು ದಿಂಡೆಯಿಂದ ಬಂದಿದ್ದೀವಿ. 100 ದಿನ ಅಂತೂ ನೋಡಕ್ ಆಗಿಲ್ಲ ನಮ್ಗೆ, ತುಂಬಾ ಬೇಜಾರಾಗ್ತಾ ಇದೆ.
ಅವ್ರು ಕಳ್ಕೊಂಡಿರೋದು ನಮಗೆ ತುಂಬ ನೋವಾಗ್ತಾ ಇದೆ ಮನಸ್ಸಿಗೆ. ಮತ್ತೆ ಹುಟ್ಟು ಬರಲಿ ಅವರು ಕರ್ನಾಟಕದಲ್ಲಿ ಅಂತ ಬೇಡ್ಕೋತೀವಿ ಆ ದೇವ್ರ ಹತ್ರ. ನಮಸ್ಕಾರ. ಅಪ್ಪು ಅಂದ್ರೆ ತುಂಬಾ ಇಷ್ಟನ? ತುಂಬಾ ಇಷ್ಟ. ಅವನ ನುಡಿ, ಅವನ ಒಳ್ಳೆ ಗುಣ, ಆ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಯಾರು ಹುಟ್ಟು ಬರಕ್ ಆಗಲ್ಲ. ಅಷ್ಟು ಪ್ರೀತಿ, ಅಷ್ಟು ಅಭಿಮಾನ, ಅಷ್ಟೊಂದು ಗೌರವ ಅಪ್ಪುಗೆ ಕರ್ನಾಟಕದ ಮೇಲೆ. ಅಷ್ಟು ಪ್ರೀತಿಯಿಂದ ನಾವು ಅಪ್ಪು ಅಪ್ಪು ಅಂತ ಕರಿತೀವಿ. ಅವನ ಮನ್ಸಿಗೆ ಶಾಂತಿ ಕೊಡ್ಲಿ ಭಗವಂತ ಅಂತ ಬೇಡ್ಕೋತೀವಿ ಅಷ್ಟೇ. ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಂತ ಜನ ಹೇಳ್ತಾ ಇರ್ತಕ್ಕಂಥದ್ದು, ತಮ್ಮ ಮನೆ ಮಗನ ರೀತಿಯಲ್ಲಿ ಇದ್ರು, ತಾವು ಅಷ್ಟೊಂದು ಇಷ್ಟಪಡ್ತಾ ಇದ್ವಿ, ಈಗ ಅವರು ಕಳ್ಕೊಂಡಿರೋದು ನಮಗೆ ತುಂಬಾ ದುಃಖ ಆಗ್ತಾ ಇದೆ ಅಂತೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು.